डीएसपी पावर पान मसाला, पावरफुल जनरिक। ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಜಿವಿ ಟಿವಿಗೆ ಸ್ವಾಗತ, ನಾನು ಹೊಸದುರ್ಗ ರಾಘು. ಶಾಸಕರನ್ನ ಅವ್ರನ್ನ ಪ್ರೊಟೆಕ್ಟ್ ಮಾಡೋದಕ್ಕಾಗ್ಲಿಲ್ಲ ಅಲ್ರಿ ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವ್ರಿಗೆ.
ಇವತ್ತು ದಲಿತರ ಬಗ್ಗೆ ಮಾತಾಡ್ತಾರೆ, ಅಂಬೇಡ್ಕರ್ ಬಗ್ಗೆ ಮಾತಾಡ್ತಾರೆ. ಆದ್ರೆ ನಿಮ್ಮದೇ ಪಕ್ಷದ ಒಬ್ಬ ದಲಿತ ಶಾಸಕ ಮನೆಗೆ ಬೆಂಕಿ ಹಚ್ಚಿದಾಗ್ಲೂ ಕೂಡ ಅವರಿಗೆ ರಕ್ಷಣೆ ಕೊಡ್ತಕ್ಕಂತ ಕೆಲಸ ಕಾಂಗ್ರೆಸ್ ಪಕ್ಷದವರು ಮಾಡಲಿಲ್ಲ. ಇವತ್ತು ಭಾರತೀಯ ಜನತಾ ಪಾರ್ಟಿ ಸನ್ಮಾನ ಯಡಿಯೂರಪ್ಪನವರು ರಾಜ್ಯದಲ್ಲಿ ಮುಖ್ಯಮಂತ್ರಿ ಇದ್ದಂತ ಸಂದರ್ಭದಲ್ಲಿ ಎಲ್ಲ ಸಮಾಜ ಎಲ್ಲ ವರ್ಗಕ್ಕೆ ನ್ಯಾಯವನ್ನ ಕೊಟ್ಟಿರ್ತಕ್ಕಂಥವ್ರು ಇವತ್ತು ಸನ್ಮಾನ ಯಡಿಯೂರಪ್ಪನವರು. ಇವತ್ತು ನಮ್ಮ ಈ ಭಾಗದಲ್ಲಿ ಕಾಡುಕೊಳ್ಳರಿಗೆ ಶಕ್ತಿಯನ್ನ ಕೊಟ್ಟಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಸನ್ಮಾನ ಯಡಿಯೂರಪ್ಪನವರು. ಯಡಿಯೂರಪ್ಪನವರು ಇವತ್ತು ವಾಲ್ಮೀಕಿ ಜಯಂತಿಯನ್ನ ಘೋಷಣೆ ಮಾಡಿದ್ರು. ಇವತ್ತು ಯಡಿಯೂರಪ್ಪನವರು ಕನಕ ಜಯಂತಿಯನ್ನ ಘೋಷಣೆ ಮಾಡಿದ್ರು. ಇವತ್ತು ಕಾಂಗ್ರೆಸ್ ಪಕ್ಷರು ಪುಕ್ಷಟೆ ಭಾಷಣ ಮಾಡ್ತಾರೆ. ಆದ್ರೆ ಎಲ್ಲ ಸಮಾಜ ಎಲ್ಲ ವರ್ಗದ ಜನಕ್ಕೆ ನ್ಯಾಯವನ್ನ ಕೊಟ್ಟಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಸನ್ಮಾನ ಯಡಿಯೂರಪ್ಪನವರು ಬಸವರಾಜ ಬೊಮ್ಮಾಯಿ ಕೊಟ್ಟಿರ್ತಕ್ಕಂಥದ್ದು. ಬಂಧುಗಳೇ, ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ನರೇಂದ್ರ ಮೋದಿಜಿಯವರ ನಾಯಕತ್ವವನ್ನು ಮೆಚ್ಚಿಕೊಂಡಿದ್ದಾರೆ. ನರೇಂದ್ರ ಮೋದಿಯವರು ಕೊಟ್ಟಿರ್ತಕ್ಕಂಥ ಜನಪರ ಯೋಜನೆಗಳನ್ನು ಮೆಚ್ಚಿಕೊಂಡಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಮತ್ತೊಮ್ಮೆ ಡಬಲ್ ಇಂಜಿನ್ ಸರ್ಕಾರ ಬರೋದ್ರ ಮೂಲಕ ರಾಜ್ಯದಲ್ಲಿ ಅಭಿವೃದ್ಧಿ ರಥವನ್ನು ಮುಂದೆ ತಕ್ಕೊಂಡು ಹೋಗ್ಬೇಕು ಅಂತ ಹೇಳಿ ರಾಜ್ಯದಲ್ಲಿ ಒಂದು ಮತದಾರರು ತೀರ್ಮಾನ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ನಮ್ಮ ಹೊಸದುರ್ಗ ನಮ್ಮ ಅಭ್ಯರ್ಥಿ ಆಗಿರ್ತಕ್ಕಂಥ ಲಿಂಗಮೂರ್ತಿ ಅವರು, ನಾನು ಪ್ರಾಮಾಣಿಕವಾದ ಮಾತನ್ನು ಹೇಳ್ತೇನೆ ಬಂಧುಗಳೇ, ನಾವೊಂದು ಪುರಸಭೆ ಜಿಲ್ಲಾ ಪಂಚಾಯತ್ ಚುನಾವಣೆ ಸೋತ್ರೆ 5 ವರ್ಷ ಎತ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ನಮ್ಮ ಲಿಂಗಮೂರ್ತಿ ಅವರು ಎರಡು ಚುನಾವಣೆಗಳಲ್ಲಿ ಹತ್ರ ಬಂದು ಶಾಸಕ ಆದು ಅನ್ನಷ್ಟರದಲ್ಲಿ ಸ್ವಲ್ಪ ಅಂತರದಲ್ಲಿ ಸೋತಿರ್ತಕ್ಕಂಥ ನಮ್ಮ ಲಿಂಗಮೂರ್ತಿ ಅವರು ಕಳೆದ ಚುನಾವಣೆಯಲ್ಲಿ ಇದೇ ಯಡಿಯೂರಪ್ಪ ಅವ್ರ ಮನೆಯಲ್ಲಿ ಬೆಂಗಳೂರು ಡಾಲರ್ಸ್ ಕಾಲು ಮನೆಯಲ್ಲಿ ನಾನೇ ಲಿಂಗಮೂರ್ತಿ ಅವ್ರನ್ನ ಕರೆದು ಇವತ್ತು ನೋಡ್ ಲಿಂಗಮೂರ್ತಿ ಅವ್ರದ್ದು ರಾಜ್ಯದಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬರಬೇಕು ಏನ್ ಮಾಡ್ಬೇಕು ಅಂತ ಕೇಳಿದಾಗ ಅವಾಗ ಲಿಂಗಮೂರ್ತಿ ಅವ್ರು ಪ್ರಾಮಾಣಿಕವಾಗಿ ಇಲ್ಲ ವಿಜಯಣ್ಣ, ಯಡಿಯೂರಪ್ಪ ಅವ್ರು ಮುಖ್ಯಮಂತ್ರಿ ಆಗ್ಬೇಕು, ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬರಬೇಕು, ನಾನು ನನ್ನ ಸ್ಥಾನವನ್ನು ತ್ಯಾಗ ಮಾಡ್ತೇನೆ, ಭಾರತೀಯ ಜನತಾ ಪಾರ್ಟಿ ಶಾಸಕ ಆಗ್ತಾ ಆಯ್ಕೆ ಆಗ್ತಕ್ಕಂಥದ್ದು ಮುಖ್ಯ ಅಂತ ಹೇಳಿ ಯಾರು ಹಿಂದೆ ಶಾಸಕರಾಗಿದ್ರು ಹೆಸರು ಹೇಳೋದಕ್ಕೆ ಇಚ್ಛೆ ಪಡೋದಿಲ್ಲ. ಅವ್ರಿಗೆ ಸ್ಥಾನನ ಬಿಟ್ಟಂತ ಸಂದರ್ಭದಲ್ಲಿ ಅವ್ರು ಶಾಸಕರಿಗೆ ಆಯ್ಕೆ ಆಗಿರ್ತಕ್ಕಂಥದ್ದು. ಹಾಗಾಗಿ ನಾನು ತಮ್ಮೆಲ್ಲರೂ ಕೂಡ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಯಡಿಯೂರಪ್ಪ ಎರಡು ಬಾರಿ ನಿಮ್ಮ ಕ್ಷೇತ್ರಕ್ಕೆ ಬಂದು ಹೋಗಿದ್ದಾರೆ. ನಾನು ನನ್ನ ಶಿಕಾರಿಪುರ ಕ್ಷೇತ್ರದ ಚುನಾವಣಾ ಪ್ರಚಾರವನ್ನು ಬಿಟ್ಟು ಇವತ್ತು ನಮ್ಮ ಲಿಂಗಮೂರ್ತಿಯನ್ನ ದೊಡ್ಡ ಅಂತರದಲ್ಲಿ ಗೆಲ್ಲಿಸಬೇಕು ಅಂತೇಳಿ ವಿನಂತಿ ಮಾಡೋದಕ್ಕೋಸ್ಕರ ನಮ್ಮ ಎಲ್ಲ ಕಾರ್ಯಕರ್ತರ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಇಷ್ಟೇ. ಇವತ್ತು ಮೇ 10 ತಾರೀಕು ಚುನಾವಣೆ, ಇನ್ನು 4 ದಿನ ಇರ್ತಕ್ಕಂಥದ್ದು, 4 ದಿನ ಇರ್ತಕ್ಕಂಥದ್ದು ಹಗಲು ರಾತ್ರಿ ನಮ್ಮ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕೊಟ್ಟಿರ್ತಕ್ಕಂಥ ಯೋಜನೆಗಳನ್ನ ಮನೆ ಮನೆಗೆ ಪ್ರಚಾರವನ್ನ ಮಾಡೋದ್ರ ಮೂಲಕ ರಾಜ್ಯದ ಭವಿಷ್ಯದ ದೃಷ್ಟಿಯಿಂದ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರಬೇಕು ಅನ್ನೋದನ್ನ ಮನವರಿಕೆ ಮಾಡಿಕೊಟ್ಟು ಲಿಂಗಮೂರ್ತಿಯವರ ಗುರುತು ಕಮಲದ ಹೂವು ಕ್ರಮ ಸಂಖ್ಯೆ ಐದರ ಮುಂದೆ ಬಟನ್ ಅನ್ನ ಒತ್ತೋದ್ರ ಮೂಲಕ ಇವತ್ತು ನೀವು ಕೊಡ್ತಕ್ಕಂಥ ಒಂದೊಂದು ಮತ ಆಡಳಿತ ಪಕ್ಷದ ಶಾಸಕನಿಗೆ ಕೊಡ್ತಕ್ಕಂಥದ್ದು ಅನ್ನೋದು ನಾವು ಮರಿಬಾರದು. ಇವತ್ತು ಲಿಂಗಮೂರ್ತಿಯವ್ರ ಗೆದ್ರೆ ಆಡಳಿತ ಪಕ್ಷದಲ್ಲಿ ಇದ್ದು ಹೆಚ್ಚೆಚ್ಚು ಅಭಿವೃದ್ಧಿ ಕೆಲಸವನ್ನ ಈ ಕ್ಷೇತ್ರದಲ್ಲಿ ಮಾಡೋದಕ್ಕೆ ಸಾಧ್ಯ ಆಗ್ತದೆ, ಹಾಗಾಗಿ ನೀವು ನಮ್ಮ ಮತದಾರರಿಗೆ ಮನವರಿಕೆ ಮಾಡಿಕೊಡ್ಬೇಕು. ತಮ್ಮ ಮೂಲಕ ವಿರೋಧ ಪಕ್ಷವ್ರು ಕೊಟ್ರೆ ಅವ್ರು ಹೋಗಿ ಅಪೋಷನ್ ಸ್ಥಾನದಲ್ಲಿ ಕೂರ್ಬೇಕಾಗುತ್ತೆ. ನಮ್ಮ ಕ್ಷೇತ್ರ ಅಭಿವೃದ್ಧಿನೂ ಆಗೋದಿಲ್ಲ, ನಮಗೆ ಒಳ್ಳೇದು ಕೂಡ ಆಗೋದಕ್ಕೆ ಸಾಧ್ಯ ಇಲ್ಲ. ನನಗಂತೂ 100 ಕ್ರೋರ್ ವಿಶ್ವಾಸ ದೊಡ್ಡ ಅಂತರದಲ್ಲಿ ಗೆಲ್ತಾರೆ ಈ ಕ್ಷೇತ್ರದಿಂದ. ಒಂದೇ ವಾಕ್ಯಗಳ ಮಾತನ್ನು ಮುಗಿಸ್ತೇನೆ. ಲಿಂಗಮೂರ್ತಿ ಅವರು ಗೆದ್ರೆ ಸನ್ಮಾನ ಯಡಿಯೂರಪ್ಪನವರೇ ಕ್ಷೇತ್ರದಿಂದ ಗೆದ್ದಂತಾಗ್ತದೆ. ತಾವೆಲ್ಲರೂ ಕೂಡ ಅವ್ರಿಗೆ ಆಶೀರ್ವಾದ ಮಾಡಬೇಕು ಅಂತೇಳಿ ತಮ್ಮೆಲ್ಲರೂ ಕೂಡ ಕೈ ಜೋಡಿಸಿ ಪ್ರಾರ್ಥನೆ ಮಾಡಿ ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ, ಇದು ಕೋಟೆನಾಡಿನ ಕನ್ನಡಿ.